ನಮಸ್ತೆ ವರಮಹಾಲಕ್ಷ್ಮೀ ವ್ರತದ ನಂತರ ಕಳಸ ವಿಸರ್ಜನೆ ಆದಮೇಲೆ ಕಳಸದ ನೀರು ಅಕ್ಕಿ ತೆಂಗಿನಕಾಯಿ ವ್ರತದ ದಾರ ಅರಿಶಿಣ ಗಣಪತಿ ಅರಿಶಿಣ ಕೊಂಬು ಇವೆಲ್ಲ ಏನು ಮಾಡಬೇಕು ಅಂತ ತುಂಬ ಜನ ಕೇಳಿದ್ರಿ ಅದಕ್ಕೋಸ್ಕರನೇ ಈ ಮಾಹಿತಿ ವರಮಹಾಲಕ್ಷ್ಮೀ ವ್ರತ ಅನ್ನೋದು ತುಂಬ ಶ್ರೇಷ್ಠವಾದ ವ್ರತ ಆ ವ್ರತವನ್ನ ಸಂಪೂರ್ಣವಾಗಿ ಭಕ್ತಿ ಶ್ರದ್ಧೆಯಿಂದ ಮುಗಿಸಿ ನಂತರ ವ್ರತಕ್ಕೆ ಉಪಯೋಗಿಸಿರುವ ಕೆಲವೊಂದು ವಸ್ತುಗಳನ್ನ ಏನ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಕಳಶದ ನೀರು ಅಕ್ಕಿ ತೆಂಗಿನಕಾಯಿ ಕೈಗೆ ಕಟ್ಕೊಂಡಿರೋ ವ್ರತದ ದಾರ ಅರ್ಶನ ಗಣಪತಿ ಮತ್ತೆ ಅರ್ಶನ ಕೊಂಬು ಇದರಲ್ಲಿ ಮೊದಲನೇದು ಕಳಸದ ನೀರು ಕಳಸದ ವಿಸರ್ಜನೆ ನಂತರ ಕಳಸದಲ್ಲಿರೋ ನೀರನ್ನ ಮೂರು ಅಥವಾ ಐದು ಮಾವಿನೆಲೆಯಿಂದ ಮನೆ ಪೂರ್ತಿ ಆ ನೀರನ್ನ ಸ್ವಲ್ಪ ಸಿಂಪಡಿಸಿ ಉಳಿದ ನೀರನ್ನ ಒಂದು ಹಸಿರು ಗಿಡದ ಕೆಳಗಡೆ ಹಾಕ್ಬಿಡಿ ಇನ್ನು ಕಳಸದ ಕೆಳಗಡೆ ಹಾಕಿದ್ದ ಅಕ್ಕಿ ವ್ರತಕ್ಕೆ ಕಳಸದ ಕೆಳಗೆ ಹಾಕಿದ್ದ ಅಕ್ಕಿಯನ್ನ ಮೊದಲನೇದಾಗಿ ಸ್ವಲ್ಪ ಅಕ್ಕಿಯನ್ನ ತೆಗೆದು ನಿಮ್ಮ ಅಡಿಗೆ ಮನೆ ಅಕ್ಕಿ ಬಾಕ್ಸ್ಗೆ ಸ್ವಲ್ಪ ಹಾಕಿ ಉಳಿದ ಅಕ್ಕಿಯನ್ನ ಆ ದಿನಾನೇ ಅಡಿಗೆಗೆ ಉಪಯೋಗಿಸ್ಕೊಬೋದು ಮೂರನೇದಾಗಿ ತೆಂಗಿನಕಾಯಿ ಕಳಸಕ್ಕಿಟ್ಟಿದ್ದ ತೆಂಗಿನಕಾಯಿಯನ್ನ ಆ ದಿನಾನೇ ಬಳಸಿ ಯಾವುದಾದ್ರೂ ಅಡುಗೆ ಮುಖ್ಯವಾಗಿ ಸಿಹಿ ತಿಂಡಿಯನ್ನ ಮಾಡಬಹುದು ಅದನ್ನ ಮನೆಯವರೆಲ್ಲ ಸೇವಿಸಿ ಸೇವಿಸ್ಬೋದು ಪೊಂಗಲ್ ಮಾಡಿದ್ರೆ ಅಕ್ಕಿ ತೆಂಗಿನಕಾಯಿ ಎರಡನ್ನೂ ಬಳಸ್ಕೊಬೋದು ಇನ್ನು ನಾಲ್ಕನೇದಾಗಿ ವ್ರತದ ದಾರ ವ್ರತದ ದಾರವನ್ನ ವ್ರತ ಮುಗಿದು ಕಳಸ ವಿಸರ್ಜನೆಯ ನಂತರ ಮೂರನೇ ದಿನ ತೆಗೆದು ಹರಿಯುವ ನದಿ ನೀರಿನಲ್ಲಿ ಬಿಡೋದು ಒಳ್ಳೆಯದು ಅಥವಾ ನಿಮ್ಮ ಮನೆ ಹತ್ರ ಇರೋ ಹಸಿರು ಗಿಡದ ಕೆಳಗೆ ಹಾಕ್ಬಿಡ್ಬೋದು ಇನ್ನು ಅರ್ಶನ ಗಣೇಶ ಅರಿಶಿನ ಪುಡಿಯಿಂದ ಗಣ ಗಣಪತಿಯನ್ನು ಮಾಡಿ ಪೂಜೆಗೆ ಇಟ್ಟಿರ್ತೀರಲ್ವ ಆ ಅರ್ಶನ ಗಣಪತಿಯನ್ನು ನೀರಿನಲ್ಲಿ ಕರಗಿಸಿ ಆ ನೀರನ್ನು ಮನೆ ಒಳಗಡೆ ಮತ್ತು ಮನೆ ಹೊರಗಡೆ ಸುತ್ತಮುತ್ತ ಸ್ವಲ್ಪ ಸಿಂಪಡಿಸಿ ಇನ್ನು ಸ್ವಲ್ಪ ಉಳ್ದಿದ್ರೆ ಅದನ್ನು ಹಸಿರು ಗಿಡದ ಕೆಳಗಡೆ ಹಾಕ್ಬಿಡಿ ಇನ್ನು ಕೊನೆಯದಾಗಿ ಕಳಸಕ್ಕೆ ಕಟ್ಟಿದ್ದ ಅರ್ಶನ ಕೊಂಬು ಆ ಅರ್ಶನ ಕೊಂಬನ್ನು ಎತ್ತಿ ಬೀರು ಲಾಕರ್ನಲ್ಲಿ ಇಡ್ಬೋದು ಅದನ್ನು ಮತ್ತೆ ಮುಂದಿನ ವರ್ಷ ಬಳಸೋ ಅವಶ್ಯಕತೆ ಇಲ್ಲ ಬೇರೆ ಅದನ್ನ ಬಳಸ್ಕೊಬೋದು ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತ ಮಾಹಿತಿ ಅಂತ ನಂಬಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯನ್ನು ನೋಡೋಣ ಈ ವಿಡಿಯೋವನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಧನ್ಯವಾದಗಳು